ಇವತ್ತಿನ ವಿಡಿಯೋದಾಗ ಮಾತಾಡೋಣ ಸ್ಟಡ್ ಸ್ಪ್ರೇ 1000 ಸ್ಟಡ್ ಸ್ಪ್ರೇ 1000 ಬಗ್ಗೆ ಅದಕ್ಕೆ ಲಿಡೋಕೇನ್ ಸ್ಪ್ರೇ ಅಂತಾನೆ ಅಂತಾರೆ ಸ್ಟಡ್ ಸ್ಪ್ರೇ 1000 ಅಂದರೆ ಏನು ಅದರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ರೀತಿ ಅದು ನಿಮ್ಮ ಮೈಯಾಗೆ ಕೆಲಸ ಮಾಡ್ತೈತಿ ಅದನ್ನು ಯಾವ ರೀತಿ ನೀವು ಬಳಸ್ಬೋದು ಇದನ್ನು ಯೂಸ್ ಮಾಡೋ ಅಂತಾರೆ ಅಂದರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ಮತ್ತು ಮುನ್ನೆಚ್ಚರಿಕೆ ಏನೇನು ಅದಾವೆ ರೀ ಇದಕ್ಕೆ ಮತ್ತು ಇದ್ರ ಸಬ್ಸ್ಟಿಟ್ಯೂಟ್ ಏನೇನು ಅದಾವೆ ಇದ್ರ ಮೌಲ್ಯ ಎಷ್ಟು ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್ ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ ಸ್ಟಡ್ 1000 ಸ್ಪ್ರೇ ಏನೈತೆ ನೋಡ್ರಿ ಇದನ್ನ ಪುರುಷರಿಗೆ ಅಂತಾನೆ ಸ್ಪೆಷಲಿ ಮಾಡಿರ್ತಾರ್ರಿ ಎಲ್ಲಿ ಇದನ್ನ ಹಾಕ್ಕೋಬೇಕಪ್ಪ ಅಂದ್ರೆ ನೋಡ್ರಿ ಪುರುಷರು ತಮ್ಮ ಪ್ರೈವೇಟ್ ಪಾರ್ಟ್ ಏನಿರ್ತೈತೆ ನೋಡ್ರಿ ಅಲ್ಲಿ ಸ್ಪ್ರೇಯನ್ನು ಸ್ಪ್ರೇ ಮಾಡ್ಕೊಳೋದಿರ್ತೈತಿ ಮತ್ತು ಇದು ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ಪುರುಷರದಾಗ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಏನಾಗ್ತಿರ್ತೈತಿ ವೀರ್ಯ ಶೀರ್ ಪತನ ವೀರ್ಯ ನಿಮ್ಮದು ಲಘುನ ಬಹಳ ಬಿದ್ದೋಗುತ್ತಂದ್ರೆ ಆ ಪ್ರೊಸೆಸ್ಸನ್ನು ಸ್ವಲ್ಪ ಡಿಲೇ ಮಾಡಲಿಕ್ಕೆ ನೋಡ್ತೈತಿ ಮತ್ತು ಇದು ಪುರುಷರದಾಗ ಸೆಕ್ಷುವಲ್ ಪ್ಲೆಷರ್ ಏನಿರ್ತೈತಿ ಅದನ್ನು ಕೂಡ ಹೆಚ್ಚಿಸೋಕ್ಕೆ ಕೆಲಸ ಮಾಡ್ತೈತೆ ರೀ ಸ್ಟಡ್ ಸ್ಪ್ರೇ 1000 ಏನೈತೆ ನೋಡ್ರಿ ಇದ್ರೊಳಗೆ ಮೇನ್ ಕಂಟೆಂಟ್ ಏನಪ್ಪ ಅಂದ್ರೆ ಇದ್ರೊಳಗೆ ನೋಡ್ರಿ ಲಿಡೋಕೇನ್ ಇರ್ತೈತಿ ಇದು ಯಾವ ಸೈಜ್ನೇ ಬರ್ತೈತೆ ಅಂದ್ರೆ 20 ಗ್ರಾಮ್ ಸೈಜ್ನೇ ಬರ್ತೈತಿ ಇದು ಯಾವ್ಯಾವ ಡೋಸಸ್ನಾಗ ಇರ್ತೈತೆ ಅಂದ್ರೆ 1000 2000 5000 10000 ಇದೇ ರೀತಿ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ ಬನ್ನಿ ಈಗ ಚರ್ಚೆ ಮಾಡೋಣ ಸ್ಟಡ್ ಸ್ಪ್ರೇ 1000 ಏನೈತೆ ನೋಡ್ರಿ ಇದು ಯಾವ ರೀತಿ ನಿಮ್ಮ ಮೈಯಾಗೆ ಕೆಲಸ ಮಾಡ್ತೈತಪ್ಪ ಅಂತ ನೋಡ್ರಿ ಇದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಇಜಾಕ್ಯುಲೇಷನ್ ವೀರ್ಯ ಲಘುನ ಬಿದ್ದು ಹೋಗ್ತೈತಲ್ಲ ಆ ಪ್ರೊಸೆಸ್ಸನ್ನು ತಡಿತೈತಿ ಹೆಂಗಪ್ಪ ಅಂದ್ರೆ ಇದು ನಿಮ್ಮ ಪೆನಿಸ್ ರೀಜನ್ನೇ ಸೆನ್ಸಿಟಿವಿಟಿ ಏನಿರ್ತೈತೆ ನೋಡ್ರಿ ಅದನ್ನು ಕಡಿಮೆ ಮಾಡ್ತಾ ಬಂದ್ಬಿಡ್ತೈತಿ ಅಂದ್ರೆ ನೀವು ಇದನ್ನು ಸ್ಪ್ರೇ ಯೂಸ್ ಮಾಡಿರಂದ್ರೆ ಪೆನಿಸ್ ರೀಜನ್ ಮೇಲೆ ಹಚ್ಕೊಂಡಿರಂದ್ರೆ ಆ ಪಾರ್ಟನ್ನು ಪೂರ್ತಿ ಸುಂದ ಮಾಡಿಬಿಡ್ತೈತ್ರಿ ಇದು ಯಾಕಂದ್ರೆ ಇದ್ರೊಳಗೆ ಕಂಟೆಂಟ್ ಲಿಡೋಕೇನ್ ಏನಿರ್ತೈತೆ ನೋಡ್ರಿ ಅದಕ್ಕೆ ಟಾಪಿಕಲ್ ಎನೆಸ್ಥೆಟಿಕ್ ಏಜೆಂಟ್ ಅಂತಾರೆ ಅದನ್ನು ಪೂರ್ತಿ ಸುಂದ ಮಾಡಿಬಿಡ್ತೈತೆ ಅಂದ್ರೆ ನಿಮ್ಗೇನು ಗೊತ್ತನ ಆಗ್ತಿರಂಗಿಲ್ರಿ ಮತ್ತು ಈ ಸ್ಪ್ರೇ ನೀವು ಯಾವಾಗ ಯೂಸ್ ಮಾಡಿರ್ತೀರಿ ನೋಡ್ರಿ ಯೂಸ್ ಮಾಡಿ ಆದಮೇಲೆ ಅದ್ರ ಮೇಲೆ ನೀವು ಲೇಟೆಕ್ಸ್ ಕಾಂಡಮ್ ಕೂಡ ಹಾಕ್ಕೋಬೋದು ನಿಮ್ಗೆ ಹಾಕ್ಕೊಳೋದು ಕಾಂಡಮ್ ಬಳಸೋದು ಏನಾರ ಆಸೆ ಇತ್ತಂದ್ರೆ ಕಾಂಡಮ್ ಕೂಡ ನೀವು ಇದನ್ನು ಸ್ಪ್ರೇ ಹಚ್ಕೊಂಡು ಮೇಲೆ ಯೂಸ್ ಮಾಡ್ಕೋಬೋದು ಬನ್ನಿ ಈಗ ಚರ್ಚೆ ಮಾಡೋಣ ಯಾವ ರೀತಿ ನೀವು ಇದನ್ನು ಬಳಕೆ ಮಾಡ್ಬೋದು ಹೆಂಗೆ ಇದನ್ನು ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಒಂದೇದು ನೋಡ್ರಿ ಏನಪ್ಪ ಅಂದ್ರೆ ಇದನ್ನು ನಿಮ್ಮ ಪೆನಿಸ್ ರೀಜನ್ನೇ ನೀವು ಯಾವಾಗ ಹಚ್ಕೋಬೇಕಂದ್ರೆ ಯಾವಾಗ ನಿಮ್ಮದು ಪೆನಿಸ್ಸು ಇರೆಕ್ಟ್ ಪೊಸಿಷನ್ನೇ ಇರ್ತೈತೆ ಅಂದರೆ ಪೆನಿಸ್ ಯಾವಾಗ ನಿಂತಿರ್ತೈತೆ ನೋಡ್ರಿ ಆ ಟೈಮ್ನಾಗ ನೀವು ಇದನ್ನು ಸ್ಪ್ರೇ ಮಾಡ್ಕೋಬೇಕು ಮತ್ತು ಇದನ್ನು ನೀವು ಪೆನಿಸ್ ಏನಿರ್ತೈತೆ ನಿಮ್ಮದು ಅದ್ರ ಹೆಡ್ ರೀಜನ್ ತಲೆ ಭಾಗ ಏನಿರ್ತೈತೆ ಪೆನಿಸಿಂದು ಅಲ್ಲೇ ಮತ್ತು ಶಾಫ್ಟ್ ರೀಜನ್ ನಡ್ವರ್ಕ್ ಏನು ರೀಜನ್ ಇರ್ತೈತೆ ನೋಡ್ರಿ ಅಲ್ಲೇ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಮತ್ತು ನೋಡ್ರಿ ಇದನ್ನು ನಿಮ್ಮ ಮೈಯಾಗೆ ನೀವು ಹೆಂಗೆ ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಕೊತೀರಿ ನೋಡಿ ಅದೇ ರೀತಿ ನಿಮ್ಮ ಪೆನಿಸ್ ರೀಜನ್ ಪೆನಿಸನ್ನು ಕೈಯಾಗೆ ಹಿಡ್ಕೊಂಡು ಅದು ಪೆನಿಸ್ ಹೆಡ್ ರೀಜನ್ ಏನಿರ್ತೈತಿ ಅಲ್ಲಿ 3 ಟೈಮ್ ಸ್ಪ್ರೇ ಮಾಡಬೇಕು ಮತ್ತು ಅದನ್ನು ಬಳ್ಳಿಲೇ ಚೆಂದ ರಬ್ ಮಾಡ್ಕೋಬೇಕು ಮತ್ತು ಪೆನಿಸ್ ಶಾಫ್ಟ್ ರೀಜನ್ ಇರ್ತೈತೆ ನೋಡ್ರಿ ಅಲ್ಲಿ 3 ಟೈಮ್ ಸ್ಪ್ರೇ ಮಾಡಬೇಕು ಮತ್ತು ಅದನ್ನು ಕೂಡ ಬಳ್ಳಿಲೇ ಚೆಂದಾಗ ರಬ್ ಮಾಡ್ಕೊಂಬಿಡ್ಬೇಕು ಆದ್ರೆ 10 ಸ್ಪ್ರೇಕಿನ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡ್ತೀರಿ ಒಂದೇ ಟೈಮ್ನಾಗ ಮತ್ತು ಈ ಸ್ಪ್ರೇ ನೀವು ಬಳಸೋಕೆ ಕುಂತಿರಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದಕ್ಕಿಂತ 10-15 ನಿಮಿಷ ಮೊದಲೇ ಇದನ್ನು ಸ್ಪ್ರೇ ನೀವು ಹೊಡ್ಕೋಬೇಕ್ರಿ ಮತ್ತು ಈ ಸ್ಪ್ರೇ ಹೊಡ್ಕೊಂಡ ತಕ್ಷಣ ನೀವು ಸೆಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ನೀವು ಈ ಸ್ಪ್ರೇ ಏನಾರ ಯೂಸ್ ಮಾಡಿರಂದ್ರೆ ಆ ಹೊತ್ತಿನಾಗ ಓರಲ್ ಸೆಕ್ಸ್ ಬಕ್ಕಲ್ ಕ್ವೈಟಸ್ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ ಮತ್ತು ಸೆಕ್ಷುವಲ್ ಇಂಟರ್ಕೋರ್ಸ್ ಆದಮೇಲೆ ನಿಮ್ಮ ಪೆನಿಸ್ ರೀಜನ್ ಏನಿರ್ತೈತಿ ಅದನ್ನು ಚೆಂದಾಗ ಕ್ಲೀನ್ ಮಾಡ್ಕೋಬೇಕ್ರಿ ನೀರ್ಲೇ ಚೆಂದಾಗ ತೊಳ್ಕೋಬೇಕು ಬನ್ನಿ ಈಗ ಮಾತಾಡೋಣ ಇದನ್ನು ನೀವು ಯೂಸ್ ಮಾಡೋ ಅಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು ಅಂದ್ರೆ ನೋಡ್ರಿ ಎಲ್ಲಿ ನೀವು ಇದನ್ನು ಯೂಸ್ ಮಾಡಿರಿ ಅಲ್ಲೇ ರ್ಯಾಶಸ್ ಆಗ್ಬೋದು ಅಲ್ಲೇ ನಿಮ್ಗೆ ಇರಿಟೇಷನ್ ಆಗ್ಬೋದು ಮತ್ತು ನಿಮ್ಗೆ ಉರಿ ಚಾಲು ಆಗ್ಬೋದು ಮತ್ತು ನೀವು ಎಲ್ಲಿ ಇದನ್ನು ಯೂಸ್ ಮಾಡಿರಿ ಅಲ್ಲಿ ನಿಮಗೆ ಕೆರೆತ ಕೂಡ ಬರ್ಬೋದು ಬನ್ನಿ ಈಗ ನೀವು ಇದನ್ನು ಸ್ಪ್ರೇ ಏನಾರ ಯೂಸ್ ಮಾಡೋ ಅಂತೀರಿ ಅಂದರೆ ಇದ್ರ ಮುನ್ನೆ ಎಚ್ಚರಿಕೆ ಏನಿರ್ತೈತಿ ಪ್ರಿಕಾಷನ್ ಸಾವಧಾನಿ ಏನೇನೈತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ನಿಮ್ಗೆ ಇದ್ರೊಳಗೆ ಕಂಟೆಂಟ್ ಏನಿರ್ತೈತಿ ಲೀಡೋಕೆ ಏನದು ಆಯ್ಕೆ ಬರೋಂಗಿಲ್ಲ ಅದರಲ್ಲಿ ಅಲರ್ಜಿ ಐತೆ ಅಂದರೆ ಇದನ್ನು ಬಳಸೋಕೆ ಹೋಗ್ಬೇಡ್ರಿ ಮತ್ತು ನಿಮ್ಮ ಪ್ಯಾನಿಸ್ ರೀಜನ್ನಾಗ ತ್ವಚೆ ಏನಿರ್ತೈತಿ ಸ್ಕಿನ್ ಇರ್ತೈತಿ ಅಲ್ಲರಿ ಏನಾರ ಕಟ್ಸ್ ಆಗ್ಯಾವ ಅಂದ್ರೆ ಅಲ್ಲಿ ಏನಾರ ಕಟ್ ಆಗ್ಯಾವಪ್ಪ ಅಂದ್ರೆ ನಿಮ್ಮ ತ್ವಚಾದ ಮೇಲೆ ಇದನ್ನು ಸ್ಪ್ರೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ನಿಮ್ಮ ಪಾರ್ಟ್ನರ್ ಏನದಾರ ನೋಡ್ರಿ ಅವ್ರೇನಾದರೂ ಪ್ರೆಗ್ನೆಂಟ್ ಇದ್ದರಂದ್ರೆ ಅಂಥ ಟೈಮ್ನ ಈ ಸ್ಪ್ರೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಯಾವಾಗ ಇದನ್ನು ಸ್ಪ್ರೇ ಮಾಡ್ಕೊತೀರಿ ನೋಡ್ರಿ 10ಕ್ಕಿಂತ ಜಾಸ್ತಿ ಟೈಮ್ ಇದನ್ನು ಸ್ಪ್ರೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದೇ ಹೊತ್ತಿನಾಗ 10ಕ್ಕಿಂತ ಜಾಸ್ತಿ ಟೈಮ್ ಸ್ಪ್ರೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬನ್ನಿ ಈಗ ಚರ್ಚೆ ಮಾಡೋಣ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಸ್ಟಡ್ ಸ್ಪ್ರೇ ನೋಡ್ರಿ ಇದು ಒಂದು ಬ್ರ್ಯಾಂಡ್ ಹೆಸರು ಇದ್ರೊಳಗೆ ಮೇನ್ ಕಂಟೆಂಟ್ ಲಿಡೋಕೇನ್ ಇರ್ತೈತಿ ಸೊ ಇದೇ ಕಂಟೆಂಟ್ ಇದ್ದಿದ್ದು ಮಾರ್ಕೆಟ್ನಾಗ ಬಹಳಷ್ಟು ಸ್ಪ್ರೇ ಅದಾವೆ ರೀ ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವಪ್ಪ ಅಂದ್ರೆ ಕ್ಲೈಮ್ಯಾಕ್ಸ್ ಸ್ಪ್ರೇ ಯು ಆ್ಯಂಡ್ ಮೀ ಸ್ಪ್ರೇ ಪ್ಲೇಗಾರ್ಡ್ ಸ್ಪ್ರೇ ಕಾಮಸೂತ್ರ ಲಾಂಗ್ ಲಾಸ್ಟ್ ಸ್ಪ್ರೇ
ಮತ್ತೆ ವೈಗೋರೈಸ್ ಸ್ಪ್ರೇ ಇದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತಿ, ಸೇಮ್ ರೀತಿ ಇದನ್ನ ಹಚ್ಕೋಬೇಕು, ಸೇಮ್ ರೀತಿ ಇದು ಕೂಡ ಆಕ್ಟ್ ಮಾಡ್ತೈತ್ರಿ. ಈಗ ಸ್ಟಡ್ ಸ್ಪ್ರೇ 1000 ಏನಿದೆ ಅದ್ರ ಮೌಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಇದು 180 ₹180 ಇದ್ರೆ ನಿಮ್ಗೆ ಸಿಗ್ತೈತಿ, 20 ಗ್ರಾಮದ್ದು ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದಂದ್ರೆ ಇದನ್ನ ನೀವು ಓವರ್ ದ ಕೌಂಟರ್ ಯಾವ್ದಾದ್ರೂ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಹೋಗಿ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರೂ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.